ನಜ್ಮಾ ಅವರೇ, ನೀವು ನಿಮ್ಮ ಜಾತಿಯ ಅಥವಾ ನಿಮ್ಮ ಸಮುದಾಯದ ಯಾವ ಜೀವ ವಿರೋಧಿ ಯಾವ ಕಂದಾಚಾರಗಳ ವಿರುದ್ಧ ಸಿಡಿದೆದ್ದೀರಿ ಮತ್ತೆ ಸಿಡಿದೇಳುತ್ತೀರಿ? ಪಂಜರದ ನಿಸ್ತೇಜತಿಗಳು ನಾನಿರಲಾರೆ ಹೋಗುದ, ಜಗವ ಬೆಳಗೋ ಬೆಳಕಷ್ಟೇ ನನ್ನ ಹಾದಿ ಅಂತ ಪದ್ಯ ಬರೆದವಳು ನಾನು. ಕೆಲವೊಂದ್ಸಲಿ ಉದ್ದೇಶಪೂರ್ವಕವಾಗಿ ಕೆರಳಿಸೋದಿಕ್ಕೆ, ಸಮಾಜದ ಶಾಂತಿಯನ್ನ ಹದಗೆಡಿಸೋದಿಕ್ಕೆ ಈ ಜನರಲ್ಲಿ ಇದನ್ನೆಲ್ಲ ಹುಟ್ಟಾಕ್ತಾ ಇರೋದು ರಾಜಕಾರಣ. ಇವ್ರ ಬಾಯಿ ಮುಚ್ಕೊಂಡು ಸಂವಿಧಾನ ಮುಖ್ಯವೋ ಅಥವಾ ಕುರಾನ್ ಮುಖ್ಯವೋ ಅಂತ ಹೇಳೋದಾದ್ರೆ ನಿಮ್ಮ ಕಮ್ಯುನಿಟಿಗೆ ಯಾವುದು ಮುಖ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ? ಈಗ ನೋಡಿ, ಏಕದೇವತಾರಾಧನೆ ಬಸವಣ್ಣನವ್ರು ಹೇಳ್ತಾರೆ, ಹಂಗಂತ ಬಹುದೇವ ಆರಾಧನೆ ಮಾಡುವಂಥದ್ದು ತಪ್ಪು ಅಂತ ಲಿಂಗಾಯತರೆಲ್ಲ ರುಚಿಗೆದ್ರೆ ಹೆಂಗಿರುತ್ತೆ? ಅಲ್ಲ, ಇಡೀ ಜನರನ್ನ ಸಮಗ್ರವಾಗಿ ಒಂದು ಧರ್ಮದ ಆಧಾರದಲ್ಲಿ ಗುರುತಿಸಿ ವಿಶ್ವಮಾನ್ಯತೆ ಪಡೆಯೋಣ ಅಂತ. ಯಾವ ಯಾವ ರಾಷ್ಟ್ರಗಳು ಧರ್ಮದ ಆಧಾರದ ಮೇಲೆ ಒಡೆದು ಹೋಗಿ ಧರ್ಮದ ಹೆಸರಿನಲ್ಲಿ ಕಿತ್ತಾಟವನ್ನ ನಡೆಸಿದೆಯೋ ಆ ದೇಶಗಳ ಪರಿಸ್ಥಿತಿ ನಮ್ಮ ಕಣ್ಣೆದುರಿಗಿದೆ.